पुरुषोत्तम अर्ध गंटे कायता इदिनि याके लेट हलो एक्सक्यूज मी मातरबेकंत कर्सदवरु नीवु आक्चुअली इल्लि बरो आवश्यकतेने इरलिल्ल आदरू बंदिद्दीनि अंद्रे अदु नन्न दोड्तन सारी नानु यारिगू वेट माडि अभ्यास इल्ल अदक्के हागे हेळिदे ऐ आम रियली सारी एनो विषय हेळबेकु अंतिद्रि बेगे हेळि मुगिसि ऐ हाव नो टाइम अदू मत्ते नीवु प्रशांत अन्न कांटेक्ट माडिद्दु ननगे तुंबा आश्चर्य आयितु आश्चर्य आगिद्यो अथवा शाक आगिद्यो नंगोत्तम मिस्टर पुरुषोत्तम प्रशांत जोते डिवोर्स प्रोसीडिंग आदाग ना निम्मन्नु मीट माडिद्दु निम्म स्वभाव एनु अंत ननगे चेन्नागि अर्थ माड्कोंडिद्दीनि नानु इल्लि मत्ते बंदिरोदु निमगे शाक आगिदे याके गोत्ता ನಿಮ್ಮ ತಮ್ಮನಿಗೆ ಇನ್ನೊಂದು ಮದುವೆ ಮಾಡಿಸಿದಿರಾ ನೋಡಿ ಇದು ನಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟ ವಿಷಯ ನನ್ನ ತಮ್ಮನಿಗೆ ಯಾವುದು ಒಳ್ಳೆದು ಯಾವುದು ಕೆಟ್ಟದು ಅಂತ ನನಗೆ ಚೆನ್ನಾಗಿ ಗೊತ್ತು ಈಗ ಅವನ ಹೆಂಡತಿ ಜೊತೆ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾನೆ ನೀವು ಸಡನ್ ಆಗಿ ಎಂಟ್ರಿ ಕೊಟ್ಟಿದ್ದು ಶಾಕ್ ಆಗಿಲ್ಲ ತುಂಬಾ ಅನಿರೀಕ್ಷಿತ ಅಂತ ಅನಿಸ್ತಾ ಇದೆ ನನಗೂ ಅನಿರೀಕ್ಷಿತ ಆಗಿತ್ತು ಇನ್ ಫ್ಯಾಕ್ಟ್ ನಾನು ಪ್ರಶಾಂತ್ ನ ಮೀಟ್ ಮಾಡೋಕೆ ಅಂತ ಬರಲಿಲ್ಲ ಬಟ್ ಅವನು ಮದುವೆ ಆಗಿದನಂತ ಗೊತ್ತಾದ ಮೇಲೇನೆ ಐ ವಾಸ್ ಜಸ್ಟ್ ಕನ್ಫ್ಯೂಸ್ಡ್ ಅವರಿಬ್ರು ಮದುವೆ ಆದಮೇಲೆ ಸುಖವಾಗಿದ್ದಾರೆ ಅಂತಂದ್ರೆ ಅವನ ಹೆಂಡತಿಗೆ ವಿಷಯ ಗೊತ್ತಿಲ್ವಾ ನೋಡಿ ಮುಚ್ಚಿಟ್ಟು ಮದುವೆ ಮಾಡಬೇಕು ಅನ್ನೋ ಉದ್ದೇಶ ನಮಗಿಲ್ಲ ಎಲ್ಲಾ ವಿಷಯನ ಅವಳಿಗೆ ಗೊತ್ತಿದೆ ಮದುವೆ ಆಗಿದಾಳೆ ನಂಬೋಕೆ ಕಷ್ಟ ಆಗ್ತಿದೆ ನೋಡಿ ರಚನಾ ಪಂಡಿತ್ ಅವರೆ ನಿಮ್ಮ ಪ್ರಶಾಂತ್ ಮಧ್ಯೆ ಏನೇ ಡಿಫರೆನ್ಸ್ ಇರಬಹುದು ಆದರೆ ಪ್ರಶಾಂತ್ ತನ್ನದೇ ಆದಂತ ಹೊಸ ಜೀವನ ಶುರು ಮಾಡಿದಾನೆ ಅದರಿಂದ ನಾನು ನಿಮ್ಮತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಏನದು ನೋಡಿ ನೀವು ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ ಪ್ರಶ್ನೆ ಮಾಡಲ್ಲ ಅದು ನಿಮ್ಮ ಇಷ್ಟ ಆದರೆ ದಯವಿಟ್ಟು ಪ್ರಶಾಂತನ ಮಾತ್ರ ಕಾಂಟ್ಯಾಕ್ಟ್ ಮಾಡಬಿಡಿ ಯಾಕಂದ್ರೆ ಅದು ಅವನ ಹೆಂಡತಿಗೆ ಇಷ್ಟ ಆಗಲ್ಲ ಮಿಸ್ಟರ್ ಪುರುಷೋತ್ತಮ್ ನಿಮ್ಮ ತಮ್ಮನ ಲೈಫಲ್ಲಿ ಇಂಟರ್ಫೀರ್ ಆಗಬೇಕು ಅಂತ ನಾನು ಅವನಿಗೆ ಕಾಂಟ್ಯಾಕ್ಟ್ ಮಾಡಲಿಲ್ಲ ನಿಜ ಹೇಳಬೇಕು ಅಂತಂದ್ರೆ ಪ್ರಶಾಂತ್ ಇಂದ ದೂರ ಇರೋದ್ರಿಂದನೇ ನಾನು ಹ್ಯಾಪಿ ಆಗಿದ್ದೀನಿ ಆದರೆ ಅವಳ ವೈಫ್ ಬಗ್ಗೆ ಮಾತ್ರ ಕುತೂಹಲ ಇತ್ತು ಅವಳನ್ನ ಒಂದ ಸತಿ ಮೀಟ್ ಮಾಡಿ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ ಸ್ವಲ್ಪನು ಬದಲಾಗಿಲ್ವಲ್ರಿ ನಿಮ್ಮ ತಮ್ಮ ಅದೇ ಭಯ ಆತಂಕ ಹೆದರಿಕೆ ಇಷ್ಟೆಲ್ಲ ಇದ್ರೂ ಕೂಡ ಇನ್ನೊಂದು ಮದುವೆ ಮಾಡ್ಕೊಳ್ಳೋಕೆ ಮಾತ್ರ ಧೈರ್ಯ ಮಾಡಿದಾನೆ ರಚನಾ ಅವರೇ ನನ್ನ ತಮ್ಮನ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ ನನ್ನ ತಮ್ಮ ತಪ್ಪು ಮಾಡಿದಾನೆ ನಿಜ ಆದರೆ ತನ್ನ ತಪ್ಪನ್ನು ತಿದ್ದಿಕೊಂಡು ಹೊಸ ಜೀವನನ ಶುರು ಮಾಡ್ತಾ ಇದ್ದಾನೆ ನಿಮ್ಮ ಫೋನ್ ಕಾಲ್ ಬಂದಾಗ ಎಷ್ಟು ಹೆದರ್ಕೊಂಡ ಗೊತ್ತಾ ದಯವಿಟ್ಟು ಅವನ ಜೀವನದಲ್ಲಿ ನೀವು ಮತ್ತೆ ಬಂದು ಬಿರುಗಾಳಿ ಎಬ್ಬಿಸಬೇಡಿ ನಾನು ಅನ್ಕೊಂಡೆ ಯಾವತ್ತೂ ಇಲ್ದಿರೋ ನೀವು ಇದ್ದಕ್ಕಿದ್ದಾಗೆ ಫೋನ್ ಮಾಡಿದಾಗಲೇ ನನಗೆ ಅನುಮಾನ ಬಂತು ಪ್ರಶಾಂತ್ ಜೊತೆ ಡಿವೋರ್ಸ್ ಆದಾಗ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ಪುರುಷೋತ್ತಮ್ ನೀವು ನನಗೆ ಮುಖ ತೋರಿಸೋಕೆ ಕೂಡ ಇಷ್ಟಪಡಲಿಲ್ಲ ತಪ್ಪಿದ್ದು ನಿನ್ನ ತಮ್ಮನ ಹತ್ರ ಅದಕ್ಕೆ ನಾನು ಅಡ್ಜಸ್ಟ್ ಆಗಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಅದ್ಯಾವುದಕ್ಕೂ ನಾನು ಒಪ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ನನ್ನ ಮೇಲೆ ನೀವು ದ್ವೇಷ ಮಾಡ್ತಿದ್ರಿ ಇದ್ಯಾವುದೂ ನಾನು ಮರ್ತಿಲ್ಲ ಮಿಸ್ಟರ್ ಪುರುಷೋತ್ತಮ್ ನಿಮ್ಮ ಅನುಕೂಲಕ್ಕೋಸ್ಕರ ಬೇರೆಯವ್ರನ್ನ ಬಳಸ್ಕೊಳ್ಳೋರು ನೀವು ಈಗ ನಿನ್ನ ತಮ್ಮ ಡಿಸ್ಟರ್ಬ್ ಆಗಿದ್ದಾನೆ ಅಂತನ್ಬಿಟ್ಟು ನನ್ನನ್ನು ಕರ್ಸ್ಕೊಂಡಿದ್ದೀರಾ ಅದಕ್ಕೆ ನಾನು ಹೇಳ್ತಿರೋದು ರಚನಾ ಅವರೇ ನೋಡಿ ನನ್ನ ತಮ್ಮನಿಂದ ನಿಮಗೆ ಬಿಡುಗಡೆ ಬೇಕಾಗಿತ್ತು ಅದು ನಿಮಗೆ ಸಿಕ್ಕಿದೆ ಅಲ್ವಾ
ಇನ್ನು ಅವನ ತಂಟೆಗೆ ಬರಬೇಡಿ. ನನ್ನ ರಿಕ್ವೆಸ್ಟನ್ನು ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ಯಾರ ಬದುಕಿನಲ್ಲೂ ತೊಡಕಾಗೋದಕ್ಕೆ ನನಗಿಷ್ಟ ಇಲ್ಲ. ಆದರೆ ಯಾರಿಗೂ ಯಾರಿಂದನೂ ಅನ್ಯಾಯ ಆಗಬಾರ್ದು, ಅದು ನನ್ನ ಪಾಲಿಸಿ. ನಿಮ್ಮ ಮನೆ ಸೊಸೆಯಾಗಿ ಬಂದಿರೋಳಿಗೆ ಯಾವುದೇ ರೀತಿಯಾಗಿ ಮೋಸ ಆಗಬಾರ್ದು ಅಷ್ಟೇ. ಚಿಚೆ, ಖಂಡಿತ ಇಲ್ಲ. ನನ್ನ ತಮ್ಮನ ಹಣೆ ಬರ ಸರಿಯಿಲ್ಲ, ಅದಕ್ಕೋಸ್ಕರ ಅವನು ಇಷ್ಟೆಲ್ಲ ಅನುಭವಿಸಿದ್ದಾನೆ. ಬಟ್ ಹಿ ಇಸ್ ನಾಟ್ ಎ ಚೀಟ್. ನನ್ನ ತಮ್ಮ ತನ್ನ ಹೆಂಡತಿ ಜೊತೆ ನೆಮ್ಮದಿ ಜೀವನ ಸಾಕಬೇಕು ಅಂತ ಇದ್ದಾನೆ. ಅದಕ್ಕೆ ತಾವು ಖಂಡಿತ ಅಡ್ಡಿ ಬರಬಾರ್ದು. ಅವನ ಪರವಾಗಿ ನಾನು ಕೈ ಮುಗಿದು ಕೇಳ್ಕೊತೀನಿ. ಜಾನು ನನ್ನನ್ನು ಈ ಮಟ್ಟಕ್ಕೆ ಕೊಳ್ಬೇಕಾಗಲ್ಲ. ಇವರಿಬ್ಬರಿಗೂ ಬುದ್ಧಿ ಕಲಿಸೋದು ಹೇಗೆ, ಬೇರೆ ಮಾಡೋದು ಹೇಗೆ? ಏನಾದರೂ ಮಾಡಬೇಕು. ನಾನು ಬದುಕಿದ್ದೀನಿ ಅಂತ ಸತ್ಯ ಹೇಳೋಕ್ಕಾಗಲ್ಲ. ಅದನ್ನು ಬಿಟ್ಟು ಬೇರೆ ಏನು ಮಾಡ್ಬೋದು? ಶ್ರೀರಾಮ್ ಬನ್ನಿ, ಕೂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ ಸತ್ಯದೇವ್ ಸರ್. ಇವತ್ತು ಮನೆಯಲ್ಲಿ ಏನೋ ಕೆಲಸ ಇತ್ತು ಅಂತ ಮಾವ ಮನೆಯಲ್ಲೇ ಉಳ್ಕೊಂಡ್ರು. ಏನು ವಿಷಯ? ಇಲ್ಲ, ಅವ್ರ ಹತ್ರನೇ ಮಾತಾಡಬೇಕಿತ್ತು ಮೇಡಮ್. ಮಾವ ಆಫೀಸ್ಗೆ ಇನ್ನು ನಾಳೆನೇ ಬರೋದು. ಸಂಕೋಚ ಬೇಡ, ಏನಾದರೂ ವಿಷಯ ಇತ್ತು ಅಂತಂದರೆ ನೀವು ನನ್ನ ಹತ್ರ ಹೇಳಿ, ನಾನು ಮಾವಂಗೆ ತಿಳಿಸ್ತೀನಿ. ಏನಿಲ್ಲ, ಅವ್ರಿಗೆ ಈ ಲೆಟರ್ ತಲುಪಿಸ್ಬಿಡಿ. ಏನಿದು ನೋಡಿ, ನಿಮಗೆ ಗೊತ್ತಾಗತ್ತೆ. ಶ್ರೀರಾಮ್, ಶ್ರೀರಾಮ್, ಏನಿದು ರಾಜೀನಾಮೆ ಪತ್ರ ಕೊಟ್ಟಿದ್ದೀರಾ? ಹೌದು ಮೇಡಮ್, ನಾನು ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ಪ್ಲೀಸ್, ಏನಾಯಿತು, ಅಂಥದ್ದು ಏನಾಯಿತು ಅಂತ ಹೇಳಿ. ಅದು ಇದ್ದಕ್ಕಿದ್ದ ಹಾಗೆ ರಾಜೀನಾಮೆ ಪತ್ರ ಯಾಕೆ ಕೊಡ್ತಿದ್ದೀರಾ? ಎಲ್ಲ ಚೆನ್ನಾಗಿ ನಡೀತಾ ಇತ್ತಲ್ಲ, ನಿಮಗೆ ನಿಮ್ಗೆ ಇಲ್ಲೇನಾದರೂ ತೊಂದರೆ ಆಗ್ತಿದೆಯಾ? ಅಥವಾ ನಿಮ್ಮ ಮರ್ಯಾದೆಗೆ ಏನಾದರೂ ಧಕ್ಕೆ ಬಂತ? ನಿಮ್ಗೆ ಇಲ್ಲಿ ಯಾರೂ ಸಹಕಾರ ಕೊಡ್ತಾ ಇಲ್ವಾ? ಅಥವಾ ನಾವು ಕೊಟ್ಟಿರೋ ಸವಲತ್ತುಗಳು ನಿಮಗೇನಾದರೂ ಕಡಿಮೆ ಅಂತ ಅನಿಸಿದೆಯಾ? ನಿಮ್ಗೆ ಇಲ್ಲಿ ಅಧಿಕಾರ ಇಲ್ವಾ? ಯಾವ ಕಾರಣಕ್ಕೆ ಶ್ರೀರಾಮ್, ಯಾವ ಕಾರಣಕ್ಕೋಸ್ಕರ ನೀವು ರಾಜೀನಾಮೆ ಕೊಡ್ತಿದ್ದೀರಾ? ಮೇಡಮ್, ನನಗೆ ಇಲ್ಲಿ ಎಲ್ಲ ಸಿಕ್ಕಿದೆ, ಒಳ್ಳೆ ಮಾನ್ಯತೆ ಸಿಕ್ಕಿದೆ, ಅಗತ್ಯಕ್ಕಿಂತ ಹೆಚ್ಚು ಸವಲತ್ತು ಕೊಟ್ಟಿದ್ದೀರಿ. ಆದರೆ ಏನು ಅಂತ ಹೇಳಿ, ಪರವಾಗಿಲ್ಲ ಬಿಡಿ ಮೇಡಮ್. ಬೇರೆಯವ್ರ ಮೇಲೆ
ಆರೋಪ ಹೊರಸು ಬಂದು ನನ್ನ ಕೆಲಸ ಬಿಟ್ಟು ಹೋಗೋದು ಮರ್ಯಾದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಯಾರನ್ನು ಆರೋಪಿಸ್ತಿಲ್ಲ. ನಾನು ಹೊರಡ್ತೀನಿ. ಈ ರಾಜೀನಾಮೆನ ಸ್ವೀಕರಿಸಿ ನನಗೆ ಈ ಜವಾಬ್ದಾರಿಯಿಂದ ಮುಕ್ತನನ್ನಾಗಿ ಮಾಡಿ ಪ್ಲೀಸ್. ಶ್ರೀರಾಮ್, ನಿಮ್ಮನ್ನು ಬಿಟ್ಟು ಕಳಿಸೋದಕ್ಕಲ್ಲ ನಾವು ನಿಮ್ಮನ್ನು ಅಪಾಯಿಂಟ್ ಮಾಡ್ಕೊಂಡಿದ್ದು. ಅಫ್ಕೋರ್ಸ್ ನಿಮ್ಮ ಸ್ವಂತ ನಿರ್ಧಾರ ತಗೊಳ್ಳೋ ಫ್ರೀಡಮ್ ನಿಮಗಿದೆ. ಆದರೆ ಈಗ ನೀವು ತಗೊಂಡಿರೋ ನಿರ್ಧಾರ ಸರಿಯಲ್ಲ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಇಡೀ ಸಂಸ್ಥೆನ ನಾವು ನಿಮಗೆ ಬಿಟ್ಕೊಟ್ಟಿದ್ದೀವಿ. ಈಗ ನೀವು ಮಧ್ಯದಲ್ಲೇ ಬಿಟ್ಟು ಹೋಗೋ ನಿರ್ಧಾರ ಮಾಡೋದು ಸರಿಯಲ್ಲ ಶ್ರೀರಾಮ್. ಒಂದು ನಿಮಿಷ, ನೀವು ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರಿ. ಹೇಳಿ, ಏನಾಯಿತು? ಯಾರು ಏನು ಮಾಡಿದ್ರು? ಏನಿಲ್ಲ ಮೇಡಮ್, ಪತ್ರಿಕೆ ನನಗೆ ಬೇಕಾಗಿದೆ, ನಿಮಗೆ ಬೇಕಾಗಿದೆ, ಸತ್ಯದೇವ್ ಸರ್ಗೆ ಬೇಕಾಗಿದೆ. ಬೇರೆ ಯಾರಿಗೆ ಬೇಕಾಗಿದೆ ಹೇಳಿ. ನನಗೆ ಅರ್ಥ ಆಗಲಿಲ್ಲ. ನಿಮಗೆ ಅರ್ಥ ಮಾಡಿಸೋದಕ್ಕೆ ಹೋದರೆ ನಾನು ಮತ್ತೊಬ್ಬರ ಮೇಲೆ ಆರೋಪಿಸ್ಬೇಕಾಗತ್ತೆ, ಅದು ಸರಿ ಹೋಗೋದಿಲ್ಲ. ಎಲ್ಲಿ ನಮಗೆ ಸರಿ ಹೋಗೋದಿಲ್ವೋ ಅಲ್ಲಿಂದ ಹೊರಟು ಬಿಡೋದು ಒಳ್ಳೇದಲ್ವಾ? ಪ್ಲೀಸ್ ಶ್ರೀರಾಮ್, ಹಾಗೆಲ್ಲ ಮಾತಾಡಬೇಡಿ. ಏನು ಕಾರಣ ಅಂತ ನನ್ನ ಹತ್ರ ಹೇಳಿ. ಎಲ್ಲಿ ಲೂಪ್ ಹೋಲ್ಸ್ ಇದೆ ಅಂತ ನಮಗೂ ಗೊತ್ತಾಗಬೇಕು ಅಲ್ವಾ? ನಾನು ಈ ಲೆಟರ್ನ ತೊಗೊಂಡು ಹೋಗಿ ಮಾವನ್ ಕೊಟ್ಟರೆ ಅವರು ಇದೇ ಪ್ರಶ್ನೆ ಕೇಳ್ತಾರೆ. ಆಗ ನೀವು ಉತ್ತರ ಹೇಳಲೇಬೇಕಲ್ವಾ? ಹೌದು ಹೌದು, ಕೇಳ್ತಾರೆ ಕೇಳ್ತಾರೆ. ಸಂಕೋಚ ಬೇಡ, ಪ್ಲೀಸ್ ನನ್ನ ಹತ್ರ ಹೇಳಿ. ಏನೇ ನ್ಯೂನತೆಗಳಿದ್ರೂ ಅದನ್ನು ಸರಿ ಮಾಡೋಣ. ಹೇಳಿ ಶ್ರೀರಾಮ್. ನಿಮಗೆ ಹೇಗೆ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಮೇಡಮ್. ನನಗೆ ಇಲ್ಲಿ ಗೌರವ ಇಲ್ಲ ಮೇಡಮ್. ಶ್ರೀರಾಮ್, ಏನು ಹೇಳ್ತಿದ್ದೀರಾ ನೀವು? ಜಾನ್ವಿ ಮೇಡಮ್ ಅವರು ತುಂಬ ಅವಮಾನ ಮಾಡ್ತಾರೆ ನಮಗೆ. ಅವಮಾನಿಸ್ತಿದ್ದಾರಾ? ಹೌದು ಮೇಡಮ್, ನಾನು ಸುಮಾರು ಸಲ ಅವ್ರ ಜೊತೆ ಚರ್ಚೆ ಮಾಡೋದಕ್ಕೆ ಅಂತ ಹೋಗ್ತೀನಿ. ಒಂದಷ್ಟು ಹೊಸ ರೂಪುರೇಷೆಗಳಿಗೆ ಪರ್ಮಿಷನ್ ಕೇಳ್ಕೊಂಡು ಹೋಗ್ತೀನಿ, ಆದರೆ ಅವರು ರೆಸ್ಪಾಂಡ್ ಮಾಡಲ್ಲ. ನಾನು ತುಂಬ ದೊಡ್ಡವನು ಅಂತ ಹೇಳ್ತಾ ಇಲ್ಲ, ಅವರು ನನ್ನನ್ನು ಕ್ಯಾರೆ ಅಂತ ಕೂಡ ಅನ್ನೋದಿಲ್ಲ. ಯಾವಾಗಲೂ ಮೊಬೈಲ್ನಲ್ಲಿ ಚಾಟ್ ಮಾಡ್ತಾ ಇರ್ತಾರೆ, ಎಸ್ ಎಮ್ ಎಸ್ ಮಾಡ್ತಾ ಇರ್ತಾರೆ, ಅದು ಯಾರ ಜೊತೆನೂ ಗಂಟೆಗಟ್ಟಲೆ ಫೋನ್ ಮಾತಾಡ್ತಿರ್ತಾರೆ. ಓಕೆ, ಅದು ಅವರ ಪರ್ಸ್ನಲ್ ವಿಷಯ, ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ, ಅದು ತಪ್ಪು ಅಂತಲೂ ಹೇಳ್ತಿಲ್ಲ. ಆದರೆ ಇದೆಲ್ಲ ನಮ್ಮ ಪತ್ರಿಕೆ ಕೆಲಸ ಕಾರ್ಯಗಳಿಗೆ ತೊಂದರೆ ಮಾಡ್ತಾಯಿದೆ. ನಾನು ಅವರಿಂದ ಯಾವುದೇ ಅಪ್ರೂವಲ್ ತೊಗೊಳೋದಕ್ಕೂ ಆಗ್ತಾಯಿಲ್ಲ. ಇದೆಲ್ಲ ಒಂದು ಸಲ ಅಲ್ಲ ಮೇಡಮ್, ಸುಮಾರು ಸರ್ತಿ ಆಗಿದೆ. ನಿನ್ನೆ ನಡೆದಿದ್ದ ವಿಚಾರನೆ ನಿಮ್ಗೆ ಹೇಳಬೇಕು ಅಂದರೆ, ಹೀಗೆಲ್ಲ ಆಗಿದೆಯಾ? ಹೌದು ಮೇಡಮ್, ನಾನು ಸಹಿಸ್ಕೋತೀನಿ, ನನಗೇನು ತೊಂದರೆ ಇಲ್ಲ. ಆದರೆ ಇದು ನನಗಾದ ಅವಮಾನ ಅನ್ನೋದಕ್ಕಿಂತ ಇದೆಲ್ಲ ನಮ್ಮ ಪತ್ರಿಕೆ ಪ್ರೋಗ್ರೆಸ್ಗೆ ತೊಂದರೆ ಮಾಡ್ತಾ ಇದೆ. ಯಾಕಾಗಬೇಕು ಹೇಳಿ? ಇಷ್ಟೆಲ್ಲ ಕಷ್ಟಪಟ್ಟು ಪತ್ರಿಕೆನ ದೊಡ್ಡ ಮಟ್ಟಕ್ಕೆ ಬೆಳೆಸಿ ಕೊನೆಗೆ ಯಾವುದೋ ದುರವಸ್ಥೆಯಲ್ಲಿ ನೋಡಬೇಕಾ? ನಮ್ಮ ಪತ್ರಿಕೆ ಬೆಳಿಬೇಕು ಅನ್ನೋ ಆಸೆ ನನಗಿರೋದಿಲ್ವಾ? ಖಂಡಿತ ಇರುತ್ತೆ. ನೋಡಿ ಮೇಡಮ್, ನಾನು ಈ ರೀತಿ ಆರೋಪ ಮಾಡಿದೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅವರು ಪತ್ರಿಕೆ ಮ್ಯಾನೇಜಿಂಗ್ ಎಡಿಟರ್,
ಅದು ಒಂದೇ ನಿಮ್ಮ ಊರಿಗೆ ತಿಳಿದರೆ ಮಧ್ಯೆ ಡಿಫ್ರೆನ್ಸ್ ತರಬೇಕು ಅನ್ನೋ ಉದ್ದೇಶ ನನಗಿಲ್ಲ. ಅದಕ್ಕೆ ನಾನೇನು ಹೇಳೋದಿಲ್ಲ ಅಂತ ಹೇಳಿದ್ದು. ನೀವು ಹೋಗೋದಕ್ಕೆ ಕಾರಣ ಕೊಡು ಅಂತ ಹಠ ಮಾಡಿದ್ದಕ್ಕೆ ನಾನು ಹೇಳಿದ್ದೀನಿ. ದಯವಿಟ್ಟು ನನ್ನನ್ನು ಕಳಿಸ್ಕೊಡಿ, ನಾನು ಹೊರಟು ಬಿಡ್ತೀನಿ. ಪ್ಲೀಸ್ ಶ್ರೀರಾಮ್, ಪ್ಲೀಸ್ ನೀವು ನಿಮ್ಮ ನಿರ್ಧಾರಕ್ಕೆ ಕಟ್ಟು ಬೀಳಬೇಡಿ. ನಾನು ಮಾವನ ಹತ್ರ ಮಾತಾಡ್ತೀನಿ, ಎಲ್ಲಿ ತಪ್ಪಾಗ್ತಿದೆ ಏನು ಸರಿ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ನಾನು ನೋಡ್ತೀನಿ. ಮುಂದಕ್ಕೆ ನಿಮಗೆ ಅವಮಾನ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಿಮ್ಗೆ ಈಗಾಗಿರೋ ಮುಜುಗರಕ್ಕೆ ಎಲ್ಲರ ಪರವಾಗಿ ನಾನು ನಿಮ್ಮನ್ನು ಕ್ಷಮೆ ಕೇಳ್ತೀನಿ. ಪ್ಲೀಸ್ ನಿಮ್ಮನ್ನು ಹಾಗೆಲ್ಲ ಕಳಿಸ್ಕೊಡೋದಕ್ಕಾಗೋದಿಲ್ಲ, ಬಿಟ್ಟು ಹೋಗೋ ಮಾತನಾಡಬೇಡಿ. ಇಲ್ಲ ಮೇಡಮ್, ನಿಮಗೆ ಅದು ಶ್ರೀರಾಮ್ ಪ್ಲೀಸ್ ನನಗೆ ಒಂದು ದಿನದ ಕಾಲಾವಕಾಶ ಕೊಡಿ ಪ್ಲೀಸ್. ಸರಿ ಮೇಡಮ್, ಹಾಗೆ ಆಗಲಿ, ನಾನೇನು ಬರ್ತೀನಿ. ಜಾನು ಎಲ್ಲಿ ಹೋದ್ಲು? ಏಜೆನ್ಸಿ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿರೋದಕ್ಕೆ ಹೇಳಿದ್ದಾರೆ. ರೂಲ್ಸ್ ಎಲ್ಲ ಫಾಲೋ ಮಾಡ್ತಿದ್ದೀರಿ ತಾನೆ? ಹೌದು ಸರ್, ಮಾಡ್ತಾ ಇದ್ದೀವಿ ಸರ್. ಯಾಕೆಂದರೆ ಈ ಸರಿ ಎಲ್ಲ ವಿಷಯಗಳು ಸತ್ಯದೇವ್ ಸರ್ ತನಕ ಹೋಗುತ್ತೆ. ಹೌದು ಸರ್, ಅದಕ್ಕೆ ಸರ್ ನಾನೇ ಪಿನ್ ಟು ಪಿನ್ ಎಲ್ಲ ಚೆಕ್ ಮಾಡಿ ಇದು ಮಾಡಿದ್ದೀನಿ ಸರ್. ನೀವು ಒಂದ್ಸರಿ ಫೈಲ್ ನೋಡಿ ಸರ್, ನಾನು ನೋಡಿಬಿಟ್ಟು ನಿಮಗೆ ತಿಳಿಸ್ತೀನಿ. ಆಯಿತು ಸರ್. ರಾಜಗೋಪಾಲ್. ಮೇಡಮ್. ಜಾಹ್ನವಿ ಅವರೆಲ್ಲಿ? ಅವರು ಸ್ವಲ್ಪ ಹೊತ್ತಿಗೆ ಮುಂಚೆ ಮನೆಗೆ ಹೋದರು ಮೇಡಮ್. ಮನೆಗೆ ಹೋದ್ರ? ಹೌದು, ಅದೇನೋ ತಲೆನೋವು ಅಂತ ಇದ್ರು. ಹಾಂ, ಓಕೆ ಓಕೆ. ನಿನ್ನೆವರೆಗೂ ನಿಜಕ್ಕೂ ತುಂಬಾ ಬೇಸರ ಆಗಿತ್ತು. ನಿಮ್ಮ ಮೇಲೆ ಬೇಸರ, ಸಿಟ್ಟು ಎಲ್ಲ ಆಗಿತ್ತು. ನೀವು ನನ್ನನ್ನು ಮೀಟೇ ಮಾಡೋದು ಬೇಡ ಅಂತ ಹೇಳ್ಬಿಟ್ರಲ್ಲ, ತುಂಬ ನೋವಾಗಿತ್ತು. ಆದರೆ ಯಾಕೆ ಅಂತ ಕೇಳೋ ಸಲಿಗೆ ನಿಮ್ಮ ಹತ್ರ ಇದ್ದಿದ್ದರಿಂದ ನಾನು ಬಂದು ಗಲಾಟೆ ಮಾಡಿದೆ. ಆಮೇಲೆ ನಮ್ಮ ಫ್ರೆಂಡ್ಶಿಪ್ ರಿನ್ಯೂ ಆಯಿತು. ಈಗ ಐ ಆಮ್ ರಿಯಲಿ ಹ್ಯಾಪಿ. ನನಗಂತೂ ಎಷ್ಟು ಬೇಜಾರಾಗೋಗಿತ್ತು ಗೊತ್ತಾ? ನಮ್ಮ ಸುತ್ತಮುತ್ತ ಇರೋ ಜನ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೆ ಬೇಜಾರಾಗುತ್ತೆ ಅಲ್ವಾ? ಅದಕ್ಕೆ ನಾನು ಆ ರೀತಿ ಎಲ್ಲ ರಿಯಾಕ್ಟ್ ಮಾಡಿಬಿಟ್ಟೆ. ನೀವು ತಪ್ಪು ತಿಳ್ಕೊಳ್ಬೇಡಿ. ಇಲ್ಲ, ಈ ಥರ ಎಲ್ಲ ಆಗಿದೆ ಅಂತ ನನಗಾದರೂ ಹೇಗೆ ಗೊತ್ತಿರ್ಬೇಕು ಹೇಳಿ? ನೀವು ಹೇಳಿದ ಮೇಲೆ ಅರ್ಥ ಆಗಿದ್ದು. ಇನ್ನು ಮುಂದೆ ಆ ಥರ ಯಾರು ಮಾತಾಡಿದ್ರೆ ಮುಖದ ಮೇಲೆ ಹೇಳಿಬಿಡಿ, ನೀವು ಅನುಮಾನ ಪಡೋವಂಥದ್ದು ಏನೂ ಇಲ್ಲ ಅಂತ. ಖಂಡಿತ ಹೇಳ್ತೀನಿ, ಬಿಡೋದಿಲ್ಲ. ಯಾರು ಕಾಲ್ ಮಾಡ್ತಿದ್ದಾರೆ? ತೇಜು ಅಕ್ಕ ಫೋನ್ ಮಾಡ್ತಾ ಇದ್ದಾರೆ. ರಿಸೀವ್ ಮಾಡಿ, ಮಾತಾಡಿ. ಇಲ್ಲ, ನನಗೆ ರಿಸೀವ್ ಮಾಡೋದಕ್ಕೆ ಇಷ್ಟ ಇಲ್ಲ. ಈಗ ರಿಸೀವ್ ಮಾಡಿದ್ರೆ ನಾನು ಎಲ್ಲಿದ್ದೀನಿ, ಯಾರ ಜೊತೆ ಇದ್ದೀನಿ ಅಂತೆಲ್ಲ ಹೇಳಬೇಕಾಗತ್ತೆ. ಅದು ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ. ಮತ್ತೆ ಫೋನ್ ಯಾಕೆ ತಗೊಳ್ಳಿಲ್ಲ ಅಂದರೆ ಏನು ಹೇಳ್ತೀರಿ? ಅವ್ರು ತಪ್ಪು ತಿಳ್ಕೊಳ್ಳಲ್ವಾ? ಇಲ್ಲ, ಗಾಡಿ ಓಡಿಸ್ತಿದ್ದೆ, ಕೇಳಿಸ್ಲಿಲ್ಲ ಅಂತ ಹೇಳ್ತೀನಿ. ಅವ್ರೇನು ತಪ್ಪು ತಿಳ್ಕೊಳ್ಳೋದಿಲ್ಲ. ಅದೂ ಅಲ್ಲದೆ ಇವಾಗ ಫೋನ್ ರಿಸೀವ್ ಮಾಡಿದ್ರೆ ಪೂಷನ್ ಜೊತೆ ಏನು ಮಾಡ್ತಿದ್ಯಾ, ಎಷ್ಟೊತ್ತಿಗೆ ಮನೆಗೆ ಬರ್ತಿದ್ಯಾ ಅಂತೆಲ್ಲ ಕ್ವೆಶನ್ ಮಾಡ್ತಾರೆ. ಇದು ಬೇಕಾ? ಅದು ನಿಜಾನೇ, ಅವ್ರಿಗೆ ಎಲ್ಲ ವಿಷಯನೂ ಹೇಳಬೇಕಾಗತ್ತೆ. ಸುಮ್ಮನೆ ಅವ್ರ ಅನುಮಾನಗಳಿಗೆ ಕಾರಣ ಆಗಬೇಕಾಗತ್ತೆ. ಸಿ, ನಾವೇನೋ ಕ್ಯಾಶುವಲ್ ಆಗಿ ಮೀಟ್ ಆಗ್ತೀವಿ, ಒಂದೆರಡು ಮಾತಾಡ್ತೀವಿ ಅಷ್ಟೇ. ಅದೆಲ್ಲರಿಗೂ ಗೊತ್ತಾಗೋ ಥರ ಆಗಬೇಕಾ? ಅಥವಾ ಅವ್ರ ಪರ್ಮಿಷನ್ ತೊಗೊಂಡು ನಾವು ಮೀಟ್ ಮಾಡಬೇಕಾ? ಬೇಡ ಅಲ್ವಾ? ಅದು ಸರಿನೇ. ಯಾರು ಮತ್ತೆ ಅವರೇ ಕಾಲ್ ಮಾಡ್ತಿದ್ದಾರಾ? ಹೌದು, ಇವ್ರು ಯಾಕೆ ಹೀಗೆ ಪದೇ ಪದೇ ಕಾಲ್ ಮಾಡ್ತಾ ಇದ್ದಾರೆ ನನಗೆ? ಏನಪ್ಪ, ನಂಗೆ ಅರ್ಥನೇ ಆಗ್ತಾ ಇಲ್ಲ.